ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಸೌಕಾರ್ಗೆ ಸಿಡಿ ಬಾಂಬ್ ಅವರ ಜೊತೆಗಿದ್ರಲ್ಲ ಆ ವಲಸೆಗರಿಗೆ ಫುಲ್ ಟೆನ್ಷನ್ ಆರು ಸಚಿವರಿಗೆ ಶುರುವಾಯಿತು ಮಾನಹಾನಿ ಭಯ ಹೆಗಲು ಮುಟ್ಕೊಂಡ್ರ 6 ಮಿನಿಸ್ಟರ್ಸ್ ಈ ಹೊತ್ತಿನ ಸ್ಪೆಷಲ್ ಆಪರೇಷನ್ ಮುಂಬೈ ಫ್ಲ್ಯಾಶ್ಬ್ಯಾಕ್ ವಿಷಯ ಏನಪ್ಪ ಅಂದ್ರೆ ಅವರೆಲ್ಲರೂ ಒಟ್ಟಿಗೆ ಇದ್ರು ಸಮ್ಮಿಶ್ರ ಸರ್ಕಾರದಲ್ಲಿದ್ದರು ಅದಾದ್ಮೇಲೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ಹೇಗೆ ಬಂತು ಇವರೆಲ್ಲ ಮುಂಬೈಯಲ್ಲಿದ್ದರು ಏನೇನಾಯಿತು ಇವೆಲ್ಲವನ್ನು ಹಂಗೆ ರಿಕಾಲ್ ಮಾಡ್ಕೊಳ್ಳಿ ಇದೀಗ ಬರ್ತಿರುವಂತಹ ಸುದ್ದಿ ದೇಶದಾದ್ಯಂತ ಸಂಚಲನ ಮೂಡಿಸ್ತು ರಮೇಶ್ ಜಾರಕಿಹೊಳಿ ಅವರ ಸಿಡಿ ಕೇಸ್ ಸೌಕಾರ್ ಜೊತೆ ಬಿಜೆಪಿ ಸೇರಿ ಸಚಿವರಾದವರಿಗೆ ಈಗ ಟೆನ್ಷನ್ ಶುರುವಾಯಿತು ತಮ್ಮ ವಿರುದ್ಧವೂ ಮಾನಹಾನಿಕರ ಸುದ್ದಿ ಬಿತ್ತರವಾಗೋ ಭೀತಿ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಮೊರೆ ಹೋಗಿದ್ದಾರೆ ಆರು ಮಂದಿ ಸಚಿವರು ತಮ್ಮ ವಿರುದ್ಧದ ಸುದ್ದಿ ಪ್ರಮಾಣೀಕರಿಸದೆ ಪ್ರಸಾರ ಮಾಡದಂತೆ ತಡೆಯನ್ನ ಕೋರಿದ್ದಾರೆ ತಡೆ ನೀಡಬೇಕು ಅಂತ ಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ದಾರೆ ಆರು ಜನ ಮಿನಿಸ್ಟರ್ಸ್ ಯಾರ್ಯಾರು ಅಲ್ಲಿಗೆ ಆರು ಜನದ ಫೋಟೋ ಹೋಗ್ತಾ ಇದೆ ಮಧ್ಯೆ ವೈಪು ಬ್ಯಾಕ್ಗ್ರೌಂಡ್ ಎಲ್ಲ ತೋರಿಸ್ತಾ ಇದ್ದೀವಿ ಆರು ಸಚಿವರು ಕೂಡ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ ಪ್ರಮಾಣೀಕರಿಸದ ಈ ಸುದ್ದಿಯನ್ನು ಪ್ರಸಾರ ಮಾಡಬಾರದು ಅಂತ ಸ್ಟೇ ಆರ್ಡರ್ ತಡೆ ಕೋರಿಕೆಯನ್ನು ಮಾಡಿದ್ದಾರೆ ಆರು ಸಚಿವರ ಅರ್ಜಿ ಇವತ್ತು ಕೋರ್ಟ್ ನಲ್ಲಿ ವಿಚಾರಣೆ ಆಗುತ್ತೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ಬಂದವರು ಸಚಿವರಿಂದ ಅಷ್ಟು ಜನ ಇದೀಗ ಮನವಿ ಮಾಡುತ್ತಿದ್ದಾರೆ ಅಪ್ಲಿಕೇಶನ್ ಹಾಕಾಯಿತು ಆರು ಜನ ಸಚಿವರು ಇವತ್ತು ವಿಚಾರಣೆ ನಡೆಯುತ್ತೆ ಡಾಕ್ಟರ್ ಕೆ ಸುಧಾಕರ್ ಸೇರಿ ಆರು ಸಚಿವರದ್ದ ಅರ್ಜಿಯಂತೂ ಸಲ್ಲಿಕೆ ಆಯಿತು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜು ಕ್ರೀಡಾ ಸಚಿವ ಕೆಸಿ ನಾರಾಯಣಗೌಡರು ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕೃಷಿ ಸಚಿವ ಬಿಸಿ ಪಾಟೀಲ್ ಬ್ರೇಕಿಂಗ್ ನ್ಯೂಸ್ ಪ್ರಮಾಣೀಕರಿಸದಂತಹ ಆ ಸುದ್ದಿಗಳನ್ನು ಅಥವಾ ದೃಶ್ಯಗಳನ್ನು ತೋರಿಸಬಾರದು ಯಾವುದೇ ಸುದ್ದಿ ಪ್ರಸಾರ ಮಾಡೋದು ದಯವಿಟ್ಟು ಇದಕ್ಕೆ ಸ್ಟೇ ಕೊಡಿ ತಡೆ ಕೊಡಿ ಅಂತ ಅರ್ಜಿಯನ್ನು ಹಾಕೊಂಡಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜು ಕ್ರೀಡಾ ಸಚಿವ ಕೆ ಸಿ ನಾರಾಯಣಗೌಡರು ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಇನ್ನು ಕೃಷಿ ಸಚಿವ ಬಿಸಿ ಪಾಟೀಲ್ ಇವರೆಲ್ಲರೂ ಕೂಡ ಅರ್ಜಿ ಹಾಕೊಂಡಿದ್ದಾರೆ ತಮ್ಮ ಮಾನಹಾನಿ ಆಗದಂತೆ ತಡೆ ಕೊಡಿ ಸ್ಟೇ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಒಂದ್ ಕಡೆ ಇನ್ನು ತುಂಬಾ ಜನದ್ದೇನೇನೋ ಇದೆ ಹೊರಗೆ ಬರುತ್ತೆ ಅಂತ ಇನ್ನೊಬ್ರು ಮಾತಾಡೋಕ್ಕೂ ಅಟ್ ದ ಸೇಮ್ ಟೈಮ್ ಇವರಿಷ್ಟೋ ಜನ ಇದೀಗ ನ್ಯಾಯಾಲಯಕ್ಕೆ ಪ್ರಮಾಣೀಕರಿಸದ ಸುದ್ದಿಯನ್ನ ಮಾನಹಾನಿ ಆಗುವಂತಹ ಸುದ್ದಿಯನ್ನ ಪ್ರಸಾರ ಮಾಡೋದು ಅಂತ ಹೇಳೋದಕ್ಕೂ ಇವಾಗ ಹಲವಾರು ರೀತಿಯ ಕುತೂಹಲಗಳಂತೂ ಹುಟ್ಟಾಕಿದೆ ಅದಂತೂ ನಿಜ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರು ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವ ಭೈರತಿ ಬಸವರಾಜ್ ನಗರಾಭಿವೃದ್ಧಿ ಸಚಿವರು ಜೊತೆಗೆ ಕ್ರೀಡಾ ಸಚಿವ ಎಸ್ ಟಿ ಸೋಮಶೇಖರ್ ಸಹಕಾರ ಸಚಿವರು ಎಸ್ ಟಿ ಸೋಮಶೇಖರ್ ಇನ್ನು ಕೃಷಿ ಸಚಿವ ಬಿ ಸಿ ಪಾಟೀಲ್ರು ಕ್ರೀಡಾ ಸಚಿವರು ನಾರಾಯಣಗೌಡರು ಇವರಿಷ್ಟು ಜನ ಇದೀಗ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ